ಇಂದು ನವದೆಹಲಿಯಲ್ಲಿ ಕಾಂಗ್ರೆಸ್ನ ಕಾರ್ಯಕಾರಿಣಿ ಸಭೆ ನಡೆಯುತ್ತೆ. ರಾತ್ರಿಯೇ ದೆಹಲಿಗೆ ತೆರಳಿದ್ದಾರೆ. ಈಗಾಗಲೇ ಕಾರ್ಯಕಾರಿಣಿ ಸದಸ್ಯ ಸಿದ್ದರಾಮಯ್ಯನವರು ರಾತ್ರಿಯೇ ತೆರಳಿರೋದು. ಇವತ್ತು ನವದೆಹಲಿಯಲ್ಲಿ ಮಹತ್ವದ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ನಡೆಯುತ್ತೆ. ಇವತ್ತು ಸಿಡಬ್ಲ್ಯೂಸಿ ಪ್ರಮುಖ ಮೀಟಿಂಗ್ ಇವತ್ತು ನಡೀತಾ ಇದೆ. ನವದೆಹಲಿಯಲ್ಲಿ ಮಹತ್ವದ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ಇವತ್ತು ನಡೆಯಿತು. ರಾತ್ರಿಯೇ ದೆಹಲಿಗೆ ಕಾರ್ಯಕಾರಿಣಿ ಸದಸ್ಯ ಸಿದ್ದರಾಮಯ್ಯನವರು ಕೂಡ ಹೋಗಿದ್ದಾರೆ. ಬಹಳಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗುವುದಿದೆ. ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಮೈತ್ರಿ ಸರ್ಕಾರದ ಬಗ್ಗೆ, ಸಿಎಂ ಅವರ ಹೇಳಿಕೆಯ ಬಗ್ಗೆ, ರಾಜ್ಯದ ಹಲವು ವಿಚಾರಗಳ ಬಗ್ಗೆ ರಾಹುಲ್ ಜೊತೆ ಸಿದ್ದರಾಮಯ್ಯ ಇವತ್ತು ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಅದರಲ್ಲಿ ಪ್ರಮುಖವಾಗಿ ಪ್ರತ್ಯೇಕ ರಾಜ್ಯದ ಬಗ್ಗೆ ಸಿಎಂ ಹೇಳಿಕೆ ವಿಚಾರವಾಗಿ ಇರ್ಬೋದು, ನಿಗಮ ಮಂಡಳಿ ನೇಮಕ, ಸಂಪುಟ ವಿಸ್ತರಣೆ ಬಗ್ಗೆಯೂ ಕೂಡ ಸಮಾಲೋಚನೆ ಆಗುವಂತಹ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಯಾವ ರೀತಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಕುಮಾರಸ್ವಾಮಿ ಅವರ ಹೇಳಿಕೆಗಳಿಂದ ಏನಾದರೂ ಡ್ಯಾಮೇಜ್ ಆದರೆ ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ, ಮುಂದಿನ ದಿನಗಳಲ್ಲಿ ಡ್ಯಾಮೇಜ್ ಆಗದ ರೀತಿ ನೋಡ್ಕೊಳ್ಳೋದು ಹೇಗೆ, ಜೊತೆಗೆ ಲೋಕಸಭೆ ಚುನಾವಣೆ ಹತ್ತಿರ ಬರ್ತಿರೋದ್ರಿಂದ ಅಭ್ಯರ್ಥಿಗಳ ಆಯ್ಕೆ ಯಾವ ರೀತಿ ನಡೀಬೇಕು, ಯಾವ್ಯಾವ ಕ್ಷೇತ್ರಗಳಿಗೆ ಕಾಂಗ್ರೆಸ್ನ ಅಭ್ಯರ್ಥಿಗಳು, ಅದರ ಜೊತೆಗೆ ಜೆ ಡಿ ಎಸ್ನ ಅಭ್ಯರ್ಥಿಗಳನ್ನು ಯಾವ ಕ್ಷೇತ್ರಗಳನ್ನು ನಿಲ್ಲಿಸೋದು, ಯಾರ್ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ, ಎಲ್ಲವೂ ಕೂಡ ರಣತಂತ್ರದ ವಿಚಾರವಾಗಿ ಈಗ ಇವತ್ತಿನ ಒಂದು ಮೀಟಿಂಗ್ನಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಅದರಲ್ಲೂ ಪ್ರಮುಖವಾಗಿ ಮೈತ್ರಿ ಸರ್ಕಾರದ ಒಂದು ಕಾರ್ಯವೈಖರಿ ಮತ್ತು ಜೆ ಡಿ ಎಸ್ ಕಾಂಗ್ರೆಸ್ ನಡುವಿನ ಒಂದು ಸಮನ್ವಯತೆ ಎಲ್ಲದರ ಬಗ್ಗೆ ಕೂಡ ಚರ್ಚೆ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆಗಳಿದ್ದಾವೆ. ಜೊತೆಗೆ ಪ್ರತ್ಯೇಕ ರಾಜ್ಯದ ಕೂಗು ಏನು ಕಳೆದ ಒಂದು ವಾರದಿಂದ ಕೇಳಿ ಬರ್ತಾ ಇತ್ತು, ಅದರ ವಿಚಾರವಾಗಿ ಕೂಡ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರಿಂದ ಒಂದು ರಿಪೋರ್ಟನ್ನು ತೆಗೆದುಕೊಳ್ಳುವಂಥ ಎಲ್ಲ ಸಾಧ್ಯತೆ ಇದೆ. ಜೊತೆಗೆ CWC ಮೆಂಬರ್ ಆಗಿ ಈಗಾಗಲೇ ಕರ್ನಾಟಕದ ಲೋಕಸಭಾ ಚುನಾವಣೆಯ ಒಂದು ಉಸ್ತುವಾರಿಯನ್ನು ಈಗಾಗಲೇ ಸಿದ್ದರಾಮಯ್ಯನವರಿಗೆ ವಹಿಸಿರೋದ್ರಿಂದ ಮುಂದಿನ ಲೋಕಸಭಾ ಚುನಾವಣೆ ಇನ್ನೇನು 10-9 ತಿಂಗಳಲ್ಲಿ ಬರುತ್ತೆ, ಯಾವ ರೀತಿಯಾದಂಥ ಗೇಮ್ ಪ್ಲಾನ್ ಸ್ಟ್ರಾಟಜಿಗಳನ್ನು ಮಾಡಿಕೊಳ್ಬೇಕು, ಪ್ರಚಾರ ಕಾರ್ಯ ಹೇಗೆ, ಎಲ್ಲದರ ಬಗ್ಗೆ ಕೂಡ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಜೊತೆಗೆ BJPಯನ್ನು ಅಧಿಕಾರದಿಂದ ದೂರ ಇಟ್ಟಿರುವಂತಹ ಮೈತ್ರಿ ಸರ್ಕಾರದ ಬಗ್ಗೆ ಕೂಡ ಈಗ ಚರ್ಚೆ ಆಗುವಂತಹ ಚಾನ್ಸಸ್ ಇದೆ ಇವತ್ತು. ಜೊತೆಗೆ ರಾಹುಲ್ ಗಾಂಧಿ ಅವರಿಗೆ ಉಳಿದಂಥ ವಿಚಾರದ ಬಗ್ಗೆ ಕೂಡ ರಿಪೋರ್ಟ್ಗಳನ್ನು ಇವತ್ತು ಸಿದ್ದರಾಮಯ್ಯನವರು ಕೊಡುವಂಥ ಚಾನ್ಸಸ್ ಇದೆ. ಸರಿ, 2019 ಲೋಕಸಭಾ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬೋಕ್ಕೆ ರಾಜ್ಯಕ್ಕೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಕೂಡ ಬರ್ತಾ ಇದ್ದಾರೆ. ಆಗಸ್ಟ್ 13 ಬೀದರ್ನಲ್ಲಿ ನಡೆಯುವಂತಹ ಕೃತಜ್ಞತಾ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಭಾಗವಹಿಸ್ತಾ ಇದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷಕ್ಕೆ ಮತ ಹಾಕಿದ ಜನತೆಗೆ ಧನ್ಯವಾದವನ್ನು ಇದೇ ಸಂದರ್ಭದಲ್ಲಿ ಅವರು ಅರ್ಪಿಸಲಿದ್ದಾರೆ. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಜನಬೆಂಬಲ ಸಿಕ್ಕಿರುವಂತಹ ಹಿನ್ನೆಲೆ ಬೀದರ್ನಲ್ಲಿ ಸಮಾವೇಶ ನಡೆಸೋದಕ್ಕೆ ರಾಹುಲ್ ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ಮುಂಬರುವ ಲೋಕಸಭೆ ಚುನಾವಣೆಯ ದೃಷ್ಟಿಯಲ್ಲಿಟ್ಟುಕೊಂಡು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಉತ್ಸಾಹ ತುಂಬುವ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಭೇಟಿ ನೀಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಶ್ರೀನಿವಾಸ್ ಹೊಳಕಟ್ಟಿ. ಶ್ರೀನಿವಾಸ್, ಇವತ್ತಿನ ಒಂದು CWC ಮೀಟಿಂಗ್ನಲ್ಲಿ ಕರ್ನಾಟಕದ ಪಾಯಿಂಟ್ ಆಫ್ ವ್ಯೂನಿಂದ ಯಾವೆಲ್ಲ ಒಂದು ಚರ್ಚೆಗಳು ಆಗ್ಬೋದು, ಜೊತೆಗೆ ರಾಹುಲ್ ಗಾಂಧಿ ಅವರ ಮುಂದಿನ ಭೇಟಿ ಆಗಸ್ಟ್ 13 ಸೊ ಏನೆಲ್ಲ ಹೈಲೈಟ್ಸ್ ಇರುತ್ತೆ ಅಂತ ಶ್ರೀನಿವಾಸ್? ದೆಹಲಿಯಲ್ಲಿ ಇವತ್ತಿನ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ. ಪ್ರಮುಖವಾಗಿರತಕ್ಕಂತಹ ಅಜೆಂಡಾ ಇಷ್ಟೇ, ಲೋಕಸಭೆ ಚುನಾವಣೆ ಅಂತ ಹೇಳ್ಬೋದು. ಲೋಕಸಭೆ ಚುನಾವಣೆಗೆ ಯಾವೆಲ್ಲ ಪಕ್ಷದೊಂದಿಗೆ ಯಾವೆಲ್ಲ ರಾಜ್ಯದಲ್ಲಿ ಒಂದು ಮೈತ್ರಿಯನ್ನು ಮಾಡ್ಕೋಬೇಕು ಅಂತಕ್ಕಂಥ ವಿಚಾರ, ಜೊತೆಗೆ ಮೈತ್ರಿ ಮಾಡಿಕೊಳ್ಳೋದಷ್ಟೇ ಅಲ್ಲ, ಮತ್ತು BJPಯ ಒಂದು ತಂತ್ರಗಳಿಗೆ ಅದಕ್ಕೆ ಪ್ರತಿತಂತ್ರಗಳನ್ನು ಹೇಗೆ ರೂಪಿಸಬೇಕು ಅಂತಕ್ಕಂಥ ವಿಚಾರದ ಬಗ್ಗೆ ಪ್ರಮುಖವಾಗಿ ಚರ್ಚೆ ಆಗುತ್ತೆ. ಜೊತೆಗೆ ಏನೋ ಒಂದು ಕರ್ನಾಟಕದಲ್ಲೂ ಕೂಡ ಒಂದು ಕಾರ್ಯಕರ್ತರಲ್ಲಿ ಒಂದು ಕಾರ್ಯಕರ್ತರನ್ನ ಹೊರದುಬಿಸಬೇಕು ಅಂತಕ್ಕಂಥ ಒಂದು ಉದ್ದೇಶ ಕೂಡ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಆಗಸ್ಟ್ 13 ಕೃತಜ್ಞತಾ ಸಮಾವನ್ನು ಆಯೋಜಿಸಲು ಬೀದರ್ನಲ್ಲಿ ಯಾರು ತಯಾರಿ ಮಾಡಿಕೊಳ್ಳಿ ಅಂತಕ್ಕಂಥ ಸೂಚನೆ ಕೂಡ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ. ಆದ್ರೆ ಒಂದು ಕೃತಜ್ಞತಾ ಸಮಾವೇಶದ ಮೂಲಕ ಒಂದು ಜನರಿಗೆ ಒಂದು ಕೃತಜ್ಞತೆಯನ್ನು ಅರ್ಪಿಸತಕ್ಕಂತ ಒಂದು ಉದ್ದೇಶ ಈ ಒಂದು ಸಮಾವೇಶದ್ದಾಗಿದೆ. ಆದ್ರೆ ಹೈದರಾಬಾದ್ ಕರ್ನಾಟಕದ ಜನತೆ ಒಂದು ಕಾಂಗ್ರೆಸ್ನ ಕೈ ಹಿಡಿದಿದ್ದಾರೆ, ಕಾಂಗ್ರೆಸ್ಗೆ ಹೆಚ್ಚಿನ ಒಂದು ರೀತಿಯಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಸಪೋರ್ಟ್ ಮಾಡಿದ್ರೆ ಅನ್ನೋ ಒಂದು ಕಾರಣಕ್ಕೆ ಹೈದರಾಬಾದ್ ಕರ್ನಾಟಕದಲ್ಲಿ ಈ ಒಂದು ಸಮಾವೇಶವನ್ನು ಮಾಡಬೇಕು ಅಂತಕ್ಕಂಥ ಒಂದು ನಿರ್ಧಾರ ಕೂಡ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ. ಹೀಗಾಗಿ ಆಗಸ್ಟ್ 13 ಒಂದು ಸಮಾವೇಶ ಬೀದರ್ನಲ್ಲಿ ನಡೆಯಿದೆ. ಅಷ್ಟೇ ಅಲ್ಲ, ಈ ಒಂದು ಸಮಾವೇಶದ ಮೂಲಕನೇ ಒಂದು
ಲೋಕಸಭಾ ಚುನಾವಣೆ ಒಂದು ಪ್ರಚಾರ ಕಾರ್ಯ ಕೂಡ ಚಾಲನೆಯನ್ನು ಕೊಡೋದು ಮತ್ತು ಆ ಭಾಗದ ಒಂದು ಕಾರ್ಯಕರ್ತರಲ್ಲಿ ಕೂಡ ಒಂದು ಉತ್ಸಾಹ ಮತ್ತು ಹುಮ್ಮಸ ತುಂಬತಕ್ಕಂಥದ್ದು ಈ ಒಂದು ಸಮಾವೇಶದ ಉದ್ದೇಶ ಆಗಿದೆ. ಆದ್ರೆ ಈಗ ಆಲ್ರೆಡಿ ಒಂದು ಏನು ಕಾರ್ಯಕರ್ತ ಸಮಿತಿ ಸದಸ್ಯ ಆಗಿರ್ತಕ್ಕಂತಹ ಒಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ದೆಹಲಿ ತೆರಳಿದ್ದಾರೆ, ವೇಣುಗೋಪಾಲ್ ಕೂಡ ದೆಹಲಿ ತೆರಳಿದ್ದಾರೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ಳಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥ ಅಜೆಂಡಾ ಇಷ್ಟೇ, ಲೋಕಸಭೆ ಚುನಾವಣೆಗೆ ಪಕ್ಷವನ್ನು ಸರ್ವಸನ್ನತಗೊಳಿಸತಕ್ಕಂಥ ಉದ್ದೇಶ, ಆ ಬಗ್ಗೆ ಈ ಒಂದು ಸಭೆಯಲ್ಲಿ ಚರ್ಚೆ ಆಗಲಿದೆ. ಆಗಿನ ಧನ್ಯವಾದ ಮಾಹಿತಿಗಾಗಿ ಶ್ರೀನಿವಾಸ್. ಇನ್ನು ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರ ರಮ್ಯಾ, ಇದು ಪ್ರಮುಖವಾದಂತಹ ಒಂದು ಬ್ರೇಕಿಂಗ್ ನ್ಯೂಸ್. ಈಗ ರಮ್ಯಾರನ್ನ ಕಣಕ್ಕಿಳಿಸೋದಕ್ಕೆ ಕಾಂಗ್ರೆಸ್ ಒಂದು ಮಾಸ್ಟರ್ ಪ್ಲಾನ್ ಅನ್ನ ನಡೆಸ್ತಾ ಇದೆ ಅನ್ನೋದು. ಬೆಂಗಳೂರು ಉತ್ತರ ಕ್ಷೇತ್ರದಿಂದ ರಮ್ಯಾ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ. ರಮ್ಯಾರನ್ನ ಕಣಕ್ಕಿಳಿಸೋದಕ್ಕೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಿದೆ. ಈ ಹಿಂದೆ ಒಮ್ಮೆ ಬೈ ಎಲೆಕ್ಷನ್ ನಲ್ಲಿ ಗೆಲುವನ್ನ ಸಾಧಿಸಿದ್ರು, ಆದರೆ ನಂತರ ಸೋಲನ್ನ ಕಂಡಿದ್ದಂತಹ ರಮ್ಯಾ ಅವರಿಗೆ ಮತ್ತೊಮ್ಮೆ ಮಣೆ ಹಾಕುವಂತಹ ಸಾಧ್ಯತೆ ಇದೆಯಾ? ಆ ಮೂಲಕ ಒಕ್ಕಲಿಗ ಮತಗಳನ್ನು ಸೆಳೆಯುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ. ಜೊತೆಗೆ ರಮ್ಯಾ ಒಂದು ವೇಳೆ ಒಪ್ಪದೇ ಇದ್ರೆ ಕೃಷ್ಣ ಬೈರೇಗೌಡರನ್ನ ಕೂಡ ಕಣಕ್ಕಿಳಿಸುವಂತಹ ಸಾಧ್ಯತೆ ಇದೆ. ಇನ್ನು ಮೈಸೂರು ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಅಂಬರೀಷ್ ಏನು ಹೆಸರು ಪ್ರಸ್ತಾಪವಾಗ್ತಾ ಇದೆ. ಲೋಕಸಭೆ ಚುನಾವಣೆಗೆ ಮತ್ತೆ ರಮ್ಯಾ ಸ್ಪರ್ಧೆ ಮಾಡ್ತಾರ ಅನ್ನೋದು ಪ್ರಶ್ನೆ. ಅದೇ ರೀತಿಯಾಗಿ ಮೈಸೂರಿನಿಂದ ಅಂಬರೀಷ್ ಅಥವಾ ಸಿದ್ದರಾಮಯ್ಯ ಕಣಕ್ಕೆ ಇಳಿತಾರ ಅನ್ನೋ ಒಂದು ಸಾಧ್ಯತೆ ಕೂಡ ಹೇಳಲಾಗ್ತಿದೆ. ಇನ್ನು ಅಂಗಡಿ ಮತ್ತು ಕಂಪನಿಗಳ ನಾಮಫಲಕದಲ್ಲಿ ಕನ್ನಡಕ್ಕೆ ಪ್ರಾತಿನಿಧ್ಯ ಇಲ್ಲ ಅನ್ನೋದು ಕುಂಗು ಕೇಳಿ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನಾಮಫಲಕಗಳಲ್ಲಿ ಕಡ್ಡಾಯವಾಗಿ ಕನ್ನಡಕ್ಕೆ ಕಾನೂನು ಜಾರಿಗೆ ಚಿಂತನೆ ಆಗ್ತಿದೆ. ನಾಮಫಲಕಗಳಲ್ಲಿ ಕಡ್ಡಾಯವಾಗಿ ಕನ್ನಡ ಇರಲೇಬೇಕು, ಕನ್ನಡ ಭಾಷೆಯಲ್ಲಿ ಆ ಹೆಸರುಗಳಿರಬೇಕು ಅನ್ನೋದು. ಅಂಗಡಿ ವಾಣಿಜ್ಯ ಮಳಿಗೆಗಳ ನಾಮಫಲಕಕ್ಕೆ ಈ ರೀತಿ ಕಾನೂನು ಜಾರಿಗೆ ಚಿಂತನೆ ಆಗ್ತಾ ಇದೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಮಹತ್ವದ ನಿರ್ಧಾರ, ಈ ಬಗ್ಗೆ ವಿವಿಧ ಇಲಾಖೆಗಳ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಲಾಗುತ್ತೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಅಭಿಪ್ರಾಯ ಸಂಗ್ರಹವಾಗುತ್ತೆ, ನಂತರ ಒಂದು ಫೈನಲ್ ಡಿಸಿಷನ್ಗೆ ಬರಲಾಗುತ್ತೆ, ಒಂದು ಅಂತಿಮವಾದಂಥ ನಿರ್ಧಾರಕ್ಕೆ ಬರ್ತಾರೆ. ಅಂಗಡಿ ಕಂಪನಿಗಳ ನಾಮಫಲಕದಲ್ಲಿ ಕನ್ನಡ ಕಡ್ಡಾಯಗೊಳಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ ಒಳಗೆ ಕನ್ನಡ ಕಡ್ಡಾಯ ಕಾನೂನು ಜಾರಿ ಬರುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಆಗಸ್ಟ್ 15ರೊಳಗೆ ಸಭೆ ನಡೆಸಿ ಅಂತಿಮ ತೀರ್ಮಾನವನ್ನು ಕೈಗೊಳ್ಳುವಂತಹ ಸಾಧ್ಯತೆ. ಈವರೆಗೆ ಇರುವಂತಹ ಆದೇಶ ಸೂಚನೆ ಸೂಕ್ತವಾಗಿ ಪಾಲನೆ ಆಗ್ತಾ ಇಲ್ಲ, ಈ ಕಾರಣಕ್ಕೆ ಕಾನೂನನ್ನು ರೂಪಿಸಿ ಅದನ್ನು ಜಾರಿಗೆ ತರುವಂತಹ ಸಾಧ್ಯತೆ ಇದೆ. ತಿದ್ದುಪಡಿ ತಂದಾಗ ಮಾತ್ರ, ಅಂದರೆ ಕಾನೂನನ್ನು ರಚಿಸಿದಾಗ ಮಾತ್ರ ಇದನ್ನು ನಾವು ಎತ್ತಿ ಹಿಡಿಯೋದಕ್ಕೆ ಸಾಧ್ಯ ಅಂತ ಹೇಳಿದಾಗ ಕಾರ್ಮಿಕ ಇಲಾಖೆ ಮತ್ತು ನಮ್ಮ ಪಾರ್ಲಿಮೆಂಟ್ರಿ ಅಫೈರ್ಸ್ದು ಏನಿದೆಯಲ್ಲ ಇಲಾಖೆ, ಕಾನೂನು ಇಲಾಖೆ, ಅವರುಗಳನ್ನು ನಿನ್ನೆ ಸಭೆ ಕರೆಸಿ ಅವರಿಗೆ ನಾವು ನಿರ್ದೇಶನವನ್ನು ಕೊಟ್ಟಿದ್ದೇವೆ. ಈ ನವೆಂಬರ್ ಒಳಗಾಗಿ ಇದು ಕಾನೂನು ಆಗಿ ಬರಬೇಕು. ಇದು ಭಾಷೆಗೆ ಸಂಬಂಧಪಟ್ಟಂಥ ವಿಷಯವಾಗಿರೋದ್ರಿಂದ ಕನ್ನಡ ಸಂಸ್ಕೃತಿ ಇಲಾಖೆಗೆ ಅನ್ವಯವಾಗುತ್ತೆ ಇದು ಅಂತಂದು ಅವರು ಹೇಳಿದಾಗ ನೀವು ಏನಾದರೂ ಮಾಡಿ ಅವರ ಜೊತೆಯೊಳಗೆ ಸಂಪರ್ಕಿಸಿದಂತೆ ಮುಂದಿನ ಕ್ಯಾಬಿನೆಟ್ ಸಂದರ್ಭದೊಳಗೆ ಮಂಡಿಸಬೇಕು. ನೋಟಿಸ್ ಇವತ್ತು ಬಂದಿರೋದ್ರಿಂದ ನಮಗೆ ಇವರು ಕಾಲಾವಕಾಶ 7 ದಿನವರೆಗೂ ಕೊಟ್ಟಿದ್ದಾರೆ. ನಮಗೆ ಇಲ್ಲಿ ದೊಡ್ಡ ದೊಡ್ಡ ಸೈನೇಜ್ಗಳಿರೋದ್ರಿಂದ ಅದಕ್ಕೆ ತಕ್ಕಂಥ ಪರ್ಮಿಷನ್ನ ನಾವು ಅವ್ರ ಕಡೆಯಿಂದ ತಿಳ್ಕೊಂಡು ಸಣ್ಣದು ಏನಿದೆ ಇಮಿಡಿಯೇಟ್ ಆಗಿ ಅದನ್ನು ಮಾಡಿಸ್ತೀವಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಕೃಷ್ಣ, ಈಗ ಕನ್ನಡ ಕಡ್ಡಾಯ ವಿಚಾರವಾಗಿ ಈಗ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿರೋದು ಈಗ ಪ್ರಾಧಿಕಾರ. ಸೊ ನವೆಂಬರ್ 1ರಿಂದ ಏನಾದರೂ ಜಾರಿಗೆ ಬರ್ಬೋದಾ ಇದು ಒಂದು ಕಂಪಲ್ಸರಿ ಆಗಿ? ಖಂಡಿತವಾಗ್ಲೂ ಅವಿನಾಶ್, ನವೆಂಬರ್ ಒಳಗಡೆ ಈ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡೋದ್ರ ಮೂಲಕವಾಗಿ ಈ ಒಂದು ಕಡ್ಡಾಯವಾದಂತಹ ಒಂದು ಕಾನೂನನ್ನ ತರೋದಕ್ಕೆ ಇದೀಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವು ಏನು ಇತ್ತೀಚಿನ ದಿನಗಳಲ್ಲಿ ಕನ್ನಡ ಕಣ್ಮಣೆ ಆಗ್ತಾ ಇರುವಂತದ್ದು, ಒಂದ್ ಕಡೆ ಅಂಗಡಿ ಮಳಿಗೆ ಸೇರಿದಂತೆ ಪ್ರಮುಖವಾಗಿ ನಾಮಫಲಕಗಳಿಗೆ ಏನಿದೆ ಅಲ್ಲಿ ಕನ್ನಡ ಕಣ್ಮರೆ ಆಗ್ತಾ ಇರುವಂತದ್ದು. ಈ ನಿಲೆಯಲ್ಲಿ 60%ರಷ್ಟು ಕನ್ನಡ ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೀಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜೊತೆಗೆ ಈ ಒಂದು ಮಾತುಕತೆಯನ್ನ ಮಾಡಿದೆ. ಆಗಸ್ಟ್ 15ರೊಳಗಡೆ ಒಂದು ಮಹತ್ವದ ಒಂದು ಸಭೆಯನ್ನ ಕರೆಯಲಾಗುತ್ತೆ. ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಯಾವೆಲ್ಲ ನಿರ್ಣಯ ತೀರ್ಮಾನವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಆಗುತ್ತೆ. ಈಗಾಗಲೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಜಿ ಸಿದ್ದರಾಮಯ್ಯ ಅವರು ಎಲ್ಲಾ ಇಲಾಖೆಗಳ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಆರಂಭದಲ್ಲಿ ಇದಕ್ಕೆ ಯಾವುದು ಕೂಡ ಒಂದು ಅಭಿಪ್ರಾಯ ಇರಲಿಲ್ಲ, ಆದ್ರೆ ನಂತರವಾಗಿ ಎರಡ್ ಮೂರು ಬಾರಿ ಸಭೆ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ಒಂದು ಮನವರಿಕೆ ಮಾಡುವಂತ ನಿಟ್ಟಿನಲ್ಲಿ ಎಸ್ ಸಿ ಸಿದ್ದರಾಮಯ್ಯ ಮುಂದಾಗಿರ್ತಕ್ಕಂಥದ್ದು. ಅದರಂತೆ ಎಸ್ ಸಿ ಸಿದ್ದರಾಮಯ್ಯ ಅವರ ಮಾತಿಗೆ ಇದೀಗ ಕನ್ನಡ ಎಲ್ಲಾ
ಇಲಾಖೆಯ ಎಲ್ಲಾ ಇಲಾಖೆಯ ಮುಖ್ಯಸ್ಥರು ಕೂಡ ಒಂದು ಏನು ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಆಗಸ್ಟ್ 15ರೊಳಗೆ ಒಂದು ಕಡ್ಡಾಯವಾಗಿ ಕನ್ನಡ ಅಂದ್ರೆ ಪ್ರಮುಖವಾಗಿ ನಾಮಫಲಕಗಳನ್ನು ಅಳವಡಿಸುವಂತ ನಿಟ್ಟಿನಲ್ಲಿ ಕನ್ನಡವನ್ನ ಕಡ್ಡಾಯವಾಗಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಕಾನೂನನ್ನ ತರಬೇಕು ಅನ್ನೋದು ಈ ಒಂದು ಉದ್ದೇಶ. ಹೀಗಾಗಿ ಆಗಸ್ಟ್ 15ರೊಳಗೆ ಒಂದು ಮಹತ್ವದ ಒಂದು ಸಭೆಯನ್ನ ಕರೆಯಲಾಗುತ್ತೆ. ಅಲ್ಲಿ ಒಂದು ಏನು ಅಂತಿಮವಾಗಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನ ಆಗುತ್ತೆ. ನಂತರವಾಗಿ ಏನು ರಾಜ್ಯಪಾಲರ ಒಂದು ಕಾನೂನನ್ನ ರೆಡಿ ಮಾಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಒಂದು ಕಾನೂನನ್ನ ರೆಡಿ ಮಾಡುತ್ತೆ. ನಂತರವಾಗಿ ಆ ಒಂದು ಕಾನೂನಿಗೆ ಅಂತಿಮವಾಗಿ ರಾಜ್ಯಪಾಲರ ಒಂದು ಅಂಕಿತ ಆಗಿದ ನಂತರವಾಗಿ ಆ ಒಂದು ಕಾನೂನು ಜಾರಿ ಆಗುತ್ತೆ. ನಂತರವಾಗಿ ಇಡೀ ರಾಜ್ಯದಂತ ಅಂದ್ರೆ ಪ್ರಮುಖವಾಗಿ ಕರ್ನಾಟಕದಲ್ಲಿ ಆ ಒಂದು ನಾಮಫಲಕ ಕನ್ನಡದ ನಾಮಫಲಗಳು ಯಾವಾಗ್ಲೂ ರಾರಾಜಿಸುತ್ತವೆ ಅಂತಾನೆ ಹೇಳ್ಬೋದು ಈ ಒಂದು ಕಾನೂನಿನಿಂದ. ಅವಿನಾಶ್, ಧನ್ಯವಾದ ಕೃಷ್ಣ ಮಾಹಿತಿಗಾಗಿ. ಈಗ ಮುಂದಿನ ಸ್ಟೋರಿಯನ್ನು ನೋಡೋದಾದ್ರೆ, ಬೆಂಗಳೂರಿನಲ್ಲಿ ಬೇಕಾಬಿಟ್ಟು ಎಲ್ಲೆಂದರಲ್ಲಿ ಬಿಲ್ಡಿಂಗ್ ಕಟ್ಟಲಾಗ್ತಿತ್ತು, ಆದರೆ ಇನ್ಮೇಲೆ ಬೈಲಾ ಉಲ್ಲಂಘಿಸಿ ಕಟ್ಟಡ ಕಟ್ಟಿದ್ರೆ ಜೈಲು ಸೇರಬೇಕಾಗುತ್ತೆ ಮಾಲೀಕರು. ನಿಯಮ ಉಲ್ಲಂಘಿಸಿ ಏನಾದರೂ ಕಟ್ಟಡ ಕಟ್ಟೋದಕ್ಕೆ ಒಂದು ಅನುಮತಿಯನ್ನು ಕೊಟ್ಟರೆ ಅಥವಾ ಅನಧಿಕೃತ ಕಟ್ಟಡ ತಲೆ ಎತ್ತಿದ್ರೆ ಇನ್ನು ಮುಂದೆ ಪಾಲಿಕೆ ಅಧಿಕಾರಿಗಳು ಜೈಲು ಕಂಬಿ ಎಣಿಸಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಸಾವಿರಾರು ರೂಪಾಯಿ ಫೈನ್ ಕೂಡ ಇರುತ್ತೆ. KMC ಕಾಯ್ದೆ ತಿದ್ದುಪಡಿ ತಂದು ಕಾನೂನು ಜಾರಿಗೆ ತರೋಕೆ ಪಾಲಿಕೆ ಆಯುಕ್ತರು ನಗರಾಭಿವೃದ್ಧಿ ಇಲಾಖೆಗೆ ಕರಡು ನಿಯಮಗಳ ಒಂದು ಪ್ರಸ್ತಾವನೆಯನ್ನು ಈಗ ಸಲ್ಲಿಸಿದ್ದಾರೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 19 ಲಕ್ಷಕ್ಕೂ ಅಧಿಕ ಆಸ್ತಿಗಳಿವೆ. ಆದರೆ ಆ ಪೈಕಿ ಹೆಚ್ಚಿನ ಕಟ್ಟಡಗಳಿಗೆ ಸ್ವಾಧೀನ ಪತ್ರವೇ ಇಲ್ಲ. ಪಾಲಿಕೆ ನಗರ ಯೋಜನೆ ಅಧಿಕಾರಿಗಳ ಮೂಗಿ ನೇರಕ್ಕೆ ಕಟ್ಟಡ ನಕ್ಷೆ ಉಲ್ಲಂಘನೆ. ಕಟ್ಟಡ ಕಟ್ಟಿದ್ರೂ ಅಧಿಕಾರಿಗಳು ಆಸ್ತಿ ಮಾಲೀಕರ ಜೊತೆ ಕೈಜೋಡಿಸಿ ಇಷ್ಟು ದಿನ ಸುಮ್ಮನೆ ಇರ್ತಿದ್ರು. ಆದರೆ ಇನ್ಮುಂದೆ ಹಾಗೆ ಮಾಡೋಕೆ ಸಾಧ್ಯವಿಲ್ಲ. ಯಾಕಂದ್ರೆ ನಿಯಮ ಉಲ್ಲಂಘಿಸಿ ಕಟ್ಟಡ ನಕ್ಷೆ ಮಂಜೂರಾತಿ ನೀಡಿದ್ರೆ ಅಥವಾ ಅನಧಿಕೃತ ಕಟ್ಟಡ ತಲೆ ಎತ್ತಲು ಅಧಿಕಾರಿಗಳು ಕಾರಣಕರ್ತರು ಅಂತ ಸಾಬೀತಾದ್ರೆ ಅಂತಹ ಅಧಿಕಾರಿಗಳು 2 ವರ್ಷಗಳಿಗೆ ಜೈಲ್ ಕಂಬಿ ಎಣಿಸಬೇಕು, ಮತ್ತೆ 50,000 ದಂಡ ಕಟ್ಟಬೇಕಾಗುತ್ತೆ. ಅಲ್ಲದೆ ಅಂತಹ ಕಟ್ಟಡ ಮಾಲೀಕರಿಗೂ ಶಿಕ್ಷೆ ಆಗುತ್ತೆ. ಪ್ರಕರಣವೊಂದರಲ್ಲಿ ಹೈಕೋರ್ಟ್ ನಿರ್ದೇಶನದಂತೆ KMC ಕಾಯ್ದೆ 1976 ಸೆಕ್ಷನ್ 321B ತಿದ್ದುಪಡಿ ತರಲು ಪಾಲಿಕೆ ಆಯುಕ್ತರು ನಗರಾಭಿವೃದ್ಧಿ ಇಲಾಖೆಗೆ ಇತ್ತೀಚೆಗೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಅಧಿಕಾರಿಗಳಲ್ಲಿ ವಿಶೇಷವಾಗಿ ಯಾವುದೇ ಒಂದು ಬಿಲ್ಡಿಂಗ್ ಬೈಲಾಸ್ ಇರ್ಬೋದು ಅಥವಾ ಒತ್ತುವರಿ ಇರ್ಬೋದು, ಯಾರು ನಿರ್ಲಕ್ಷ್ಯ ವಹಿಸ್ತಾರೆ ಅವರಿಗೆ 1 ವರ್ಷದವರೆಗೂ ಶಿಕ್ಷೆಗೆ ಒಂದು ರೆಕಮೆಂಡ್ ಮಾಡಿದೆ. ಜೊತೆಗೆ ಇದನ್ನ ನಾಗರಿಕರಿಗೂ ಸಹ ಇದೆ. ಪಾಲಿಕೆ ವ್ಯಾಪ್ತಿಯಲ್ಲಿ ಕಟ್ಟಡಕ್ಕೆ ಪಾಯ ತೆಗೆಯುವ ಆರಂಭದಿಂದ ಸ್ವಾಧೀನ ಪತ್ರ ನೀಡೋ ತನಕ 52 ವಿವಿಧ ರೀತಿಯ ಉಲ್ಲಂಘನೆ ಮತ್ತು ಅದಕ್ಕೆ ಶಿಕ್ಷೆ ಹಾಗೂ ದಂಡದ ಪ್ರಮಾಣವನ್ನ ಕರಡು ನಿಯಮಾವಳಿಯಲ್ಲಿ ತಿಳಿಸಲಾಗಿದೆ. ಈವರೆಗೆ ನಿಯಮ ಇಲ್ಲದೇ ಇರುವುದು ಪಾಲಿಕೆಯಲ್ಲಿ ಅತಿ ಹೆಚ್ಚು ಬೇಡಿಕೆ ಇರೋ ನಗರ ಯೋಜನೆ ವಿಭಾಗದಲ್ಲಿ ಎಗ್ಗಿಲ್ಲದೆ ಭ್ರಷ್ಟಾಚಾರ ನಡೆಸೋಕೆ ಅಧಿಕಾರಿಗಳಿಗೆ ಇದರಿಂದ ಅನುಕೂಲ ಆಗ್ತಿತ್ತು. ಹೊಸ ಕಾನೂನು ಬಂದ್ರೆ ಅಧಿಕಾರಿಗಳಿಗೆ ಅಂಕುಶ ಬೀಳೋದು ಗ್ಯಾರಂಟಿ. ಖಂಡಿತವಾಗಿ ಇದು ವೆಲ್ಕಮ್, ಇದು ಸ್ವಾಗತಾರ್ಹ. ಇದು ಇದನ್ನು ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಿ ಲೂಪ್ ಹೋಲ್ಡ್ ಯಾರು ಕೋರ್ಟ್ಗೆ ಚಾಲೆಂಜ್ ಮಾಡಬಾರದು. ಆ ಒಂದು ನಿಟ್ಟಿನಲ್ಲಿ ಇದನ್ನು ವರ್ಕೌಟ್ ಮಾಡಿದ್ರೆ ಖಂಡಿತವಾಗಿ ಬೆಂಗಳೂರು ಇಂಪ್ರೂವ್ ಆಗುತ್ತೆ. ಇನ್ನು ಹದಗೆಡದನ್ನು ಸ್ವಲ್ಪ ದಿನ ನಿಲ್ಲಿಸ್ಬೋದು ನಾವು. ಈಗಾಗಲೇ ಕರಡು ನಿಯಮಾವಳಿ ನಗರಾಭಿವೃದ್ಧಿ ಇಲಾಖೆ ತಲುಪಿದ್ದು, ಇನ್ನೆರಡು ತಿಂಗಳ ಒಳಗೆ ಅಧಿಸೂಚನೆ ಹೊರಬೀಳೋ ನಿರೀಕ್ಷೆ ಇದೆ. ಶ್ಯಾಮ್, News18 ಕನ್ನಡ, ಬೆಂಗಳೂರು. ಎಸ್, ನಿಮಗೆ ಪಾನಿಪುರಿ ಚಾಟ್ಸ್ ಅಂದರೆ ಇಷ್ಟನಾ? ಹಾಗಾದರೆ ನೀವು ಈ ಸ್ಟೋರಿಯನ್ನು ನೋಡಲೇಬೇಕು. ಯಾಕಂದರೆ ನಮ್ಮ ಸರ್ಜಿಕಲ್ ಸ್ಟ್ರೈಕ್ ಟೀಮ್ ಪಾನಿಪುರಿಯ ಒಂದು ಡರ್ಟಿ ಸೀಕ್ರೆಟ್ಸ್ ಬಗ್ಗೆ ಒಂದು ಸ್ಟೋರಿಯನ್ನು ಮಾಡಿದೆ. ಏನೇನೆಲ್ಲ ಮಿಕ್ಸ್ ಮಾಡ್ತಾರೆ, ಯಾವ ರೀತಿಯಾಗಿ ರೆಡಿ ಆಗುತ್ತೆ ಆ ಪಾನಿ ಅನ್ನೋದು ಮಿಸ್ ಮಾಡಿದೆ ಸ್ಟೋರಿ ನೋಡಿ. ನಿಲ್ಲಿ ಸ್ನೇಹಿತರೆ, ಈ ಹುಳಿ ಹುಳಿ ಖಾರ ಖಾರ ಪಾನಿಪುರಿ ತಿನ್ನೋ ಮುನ್ನ 100 ಬಾರಿ ಯೋಚಿಸಿ. ಯಾಕಂದ್ರೆ ಪಾನಿಯಲ್ಲಿದೆ ವಿಷಕಾರಿ ಕೆಮಿಕಲ್. ಟಾಯ್ಲೆಟ್ ಕ್ಲೀನರ್ ಬಳಸಿ ಪಾನಿ ತಯಾರಿ. ಇದು ಸರ್ಜಿಕಲ್ ಸ್ಟ್ರೈಕ್ ತಂಡ ರಹಸ್ಯ ಕಾರ್ಯಾಚರಣೆ ಮಾಡಿದಾಗ ಬಯಲಾದ ಡರ್ಟಿ ಸೀಕ್ರೆಟ್. ಬರೀ ಹಣವೊಂದನ್ನೇ ಟಾರ್ಗೆಟ್ ಮಾಡಿರೋ ವ್ಯಾಪಾರಿಗಳು ಪಾನಿಪುರಿಯನ್ನ ಡೆಡ್ಲಿ ಕೆಮಿಕಲ್ ಬಳಸಿ ತಯಾರಿಸ್ತಿದ್ದಾರೆ. ಕ್ಯಾನ್ಸರ್ ಕಾರಕ ಬಣ್ಣ, ನರಮಂಡಲ ಹಾಳು ಮಾಡೋ ಟೇಸ್ಟಿಂಗ್ ಪೌಡರ್, ಅಷ್ಟೇ ಅಲ್ಲ ಅತ್ಯಂತ ಕಡಿಮೆ ಬೆಲೆಗೆ ಸಿಗೋ ಟಾಯ್ಲೆಟ್ ಕ್ಲೀನರ್ ಆಗಿ ಬಳಸೋ ಆಸಿಡ್ ಬಳಸ್ತಿದ್ದಾರೆ. ಈ ಸತ್ಯವನ್ನ ಅಂಗಡಿಯವರೇ ನಮ್ಮ ಮುಂದೆ ಬಿಚ್ಚಿಟ್ರು. ಯಾವತ್ತಿದ್ರು ಒಳ್ಳೆ ನ್ಯಾಚುರಲ್ ಆಗಿ ಮಾಡಿರೋಂಥದ್ದು ಕೆಟ್ಟೋಗ್ಬೇಕು. ಅದು ಬೂದಿ ಹಿಡಿತಾರೆ, ಕೆಟ್ಟೋಗ್ತಾರೆ ಅಂದ್ರೆ ಬ್ಯಾಕ್ಟೀರಿಯಾ ಫಂಗಸ್ ಎಲ್ಲ ಏನ್ ಮಾಡ್ತಾರೆ, ಈ ಮಸಾಲೆಗೂ ಫುಡ್ ಕಲರ್ ಆಗ್ತಿರ್ತಾರೆ.
ನಾವು ಮಸಾಲೆ ಮಾಡಿದ್ರೆ ಅದು ನ್ಯಾಚುರಲ್ ಆಗಿ ಮೆಣಸಿನ ಪುಡಿ ಎಲ್ಲ ಹಾಕಿರೋದು ಕೆಂಪು ಬಂದ ಮಸಾಲೆ ಟೇಸ್ಟಿಂಗ್ ಪೌಡರ್ ಹಾಕ್ತಾರೆ. ಕೆಲವರಂತೂ ಪಾನಿಗೂ ಟೇಸ್ಟಿಂಗ್ ಪೌಡರ್ ಹಾಕ್ತಾರೆ, ವಿನೆಗರ್ ಅದೆಲ್ಲ ಯಾರು ನಾವು ಕೆಮಿಕಲ್ ಪಾನಿಪುರಿ ತಯಾರಿಸೋ ಅಡ್ಡದೊಳಗೆ ನುಗ್ಗಿದಾಗ ಮತ್ತಷ್ಟು ಸತ್ಯ ಗೊತ್ತಾಯ್ತು. ಇಂಥ ಒಂದು ಅತ್ಯಂತ ಕೊಳಕಾದ ಪ್ರದೇಶದಲ್ಲಿ ಇವರು ಪಾನಿಪುರಿಗೆ ಪಾನಿ ಆಗಲಿ ಮಸಾಲನ ತಯಾರು ಮಾಡ್ತಾರೆ ನೋಡಿ, ಯಾವ ರೀತಿ ಇದೆ ನೆಲ ಎಲ್ಲ ನೋಡಿ. ಆಮೇಲೆ ಇವರು ಪಾನಿ ಮಾಡಕ್ಕೆ ಬಳಸುವಂಥ ಪಾತ್ರೆಗಳನ್ನು ನೋಡಿ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ನೋಡಿ, ವಿನೆಗರ್ ಇದೆ. ಈ ವಿನೆಗರ್ ಟು ವಾಶ್ ಚಿಕನ್ ಆ್ಯಂಡ್ ಫಿಶ್ ಅನ್ನುವಂಥ ಬೋರ್ಡ್ ಇದೆ, ಆದರೆ ಇದನ್ನು ಇದಕ್ಕೆ ಬಳಸ್ತಿದ್ದಾರೆ. ಇದನ್ನು ಟಾಯ್ಲೆಟ್ ಕ್ಲೀನರ್ ಅಂತ ಏನು ಹೇಳ್ತೀವಿ, ಇಂಡಸ್ಟ್ರಿಯಲ್ ಯೂಸಿಗೆ ಬಳಸುವಂಥ ಸಿಂಥೆಟಿಕ್ ವಿನೆಗರ್. ಆದರೆ ಇದು ಯಾವುದೇ ಕಾರಣಕ್ಕೂ ಫುಡ್ಗೆ ಬಳಸುವ ಆಗಿಲ್ಲ. ಆದರೆ ಇಲ್ಲಿ ನೋಡಿ ಇಷ್ಟೊಂದು ವಿನೆಗರನ್ನು ಇಟ್ಟಿದ್ದಾರೆ, ಇದನ್ನು ಫುಡ್ಡಿಗೆ ಬಳಸ್ತಿದ್ದಾರೆ. ಎಷ್ಟು ಈ ಗೋಣಿ ಚೀಲದಲ್ಲಿ ಇಂಥ ಒಂದು ಕೊಳಕು ಪಾತ್ರೆಯಲ್ಲಿ ಪೊಟಾಟೊ ಬೇಯಿಸ್ತಾರೆ, ಇದನ್ನು ಜನರಿಗೆ ತಿನ್ನಿಸ್ತಾರೆ. ರುಚಿಗಾಗಿ ಸಿಗಡಿ ಪುಡಿ ಹಾಕ್ತಾರೆ, ದನದ ಕೊಬ್ಬು ಮಿಕ್ಸ್ ಮಾಡ್ತಾರೆ. ಈ ಸೀಕ್ರೆಟ್ ನಿಜವಾಗ್ಲೂ ಸಸ್ಯಾಹಾರಿಗಳಿಗೆ ಶಾಕ್ ಕೊಡಲಿದೆ. ಪಾನಿಪುರಿ ತುಂಬಾ ರುಚಿಯಾಗಿರ್ಬೇಕು, ಮತ್ತೆ ಮತ್ತೆ ತಿನ್ನಿಸುವಂತಹ ಗುಣ ಹೊಂದಿರಬೇಕು ಅನ್ನೋ ಕಾರಣಕ್ಕೆ ಸಿಗಡಿ ಪುಡಿ ದನದ ಕೊಬ್ಬು ಬೆರೆಸ್ತಾರಂತೆ. ಈ ಬೀದಿ ಬದಿ ವ್ಯಾಪಾರಿಗಳು ಯಾವ ರೀತಿ ಮಾಡ್ತಾರೆ ಅಂತಂದ್ರೆ ಅದು ಮುಗಿಸಕ್ಕೂ ಸಾಧ್ಯ ಇಲ್ಲ. ಈಗ ಅದಕ್ಕೆ ಬಳಸ್ತಕ್ಕಂಥ ಪಾನಿ ಏನಿದೆ ಅದನ್ನ ಒಂದು ಸೈಂಟಿಫಿಕ್ ಆಗಿ ಅವರು ಕ್ಯಾಲ್ಕುಲೇಷನ್ ಮಾಡಿ ಅದನ್ನು ಅವ್ರು ಬಳಸ್ತಾ ಇಲ್ಲ. ಅವ್ರು ಯಾವ ರೀತಿ ಟೇಸ್ಟ್ ಬೇಕು ಆ ಥರ MSG ಬಳಸ್ತಾರೆ, ಆಮೇಲೆ ಮೀನಿನ ಪೌಡರ್ ಬಳಸ್ತಾರೆ ಅಂತ ಒಂದು ಮಾಹಿತಿ ಇದೆ. ಇನ್ನು ಪಾನೀಯ ಪೂರಿ ತಯಾರಿಸೋದನ್ನ ನೀವೇನಾದರೂ ನೋಡಿದ್ರೆ ಖಂಡಿತ ಬೇಡಾರಿ ಪಾನಿಪುರಿ ಅಂತೀರಾ, ಅಷ್ಟು ಗಲೀಜಾಗಿ ಪೂರಿ ತಯಾರಿಸ್ತಾರೆ. ಈ ರೀತಿ ಕೊಳಕ್ಕಾಗಿ ಅನಾರೋಗ್ಯಕರವಾಗಿ ಚಾಟ್ಸ್ ಪಾನಿಪುರಿ ತಯಾರು ಮಾಡೋದ್ರಿಂದ ಜನರಿಗೆ ನಾನಾ ಕಾಯಿಲೆ ಬರೋದು ಗ್ಯಾರಂಟಿ. ಕ್ರಾನಿಕ್ ಕಿಡ್ನಿ ಫೇಲ್ಯೂರ್ ಇರ್ಬೋದು, ಲಿವರ್ ಫೇಲ್ಯೂರ್ ಇರ್ಬೋದು, ಆರ್ಗನ್ ಫೇಲ್ಯೂರ್ ತುಂಬ ಆಗ್ತಾ ಇದೆ. ಎಷ್ಟೋ ಕಡೆ ಯಾವ ಡಾಕ್ಟರ್ಗೂ ಗೊತ್ತಿಲ್ಲ ವೈ ಇಸ್ ದಿಸ್ ಹ್ಯಾಪನಿಂಗ್ ಅಟ್ ಎಪಿಡೆಮಿಕ್ ಪ್ರಪೋರ್ಷನ್. ಹೀಗಾಗಿ ಇಂಥ ಡರ್ಟಿ ಪೂರಿ ಅಡ್ಡಗಳ ವಿರುದ್ಧ ಆಹಾರ ಇಲಾಖೆ ಸಮರ ಸಾರಬೇಕು. ಆಹಾರ ಅಧಿಕಾರಿಗಳು ಯಾವುದೇ ಮುಲಾಜಿಲ್ಲದೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಕ್ಯಾಮರಾಮನ್ ಗಗನ್ ಗೌಡ ಜೊತೆ ರಂಜಿತ್ ಹಾಗೂ ವಿಜಯಲಕ್ಷ್ಮಿ ಶಿಬರೂರು, News18 ಕನ್ನಡ. ಇದಾಗಿತ್ತು ಇಂದಿನ ಕನ್ನಡ ನಾಡಿ. ನೋಡ್ತಾ ಇರಿ News18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮ.